ಮೊದಲ ಜನಗಂತ ಒಂದೇ ಮುಗಿಸುವ ದಯವಿಟ್ಟು ಇಲ್ಲಿ ಕಲಾವಿದರು ಮಾತಾಡಬೇಕಾದ್ರೆ ಒಂದು 5 ಶಾಸಕರು ಇನ್ನೊಂದು ಮುಂದೆ ಇಲ್ಲಾಂದ್ರೆ ಮತ್ತೆ ಹೋಗಬೇಕಾಗುತ್ತೆ. ಈಗ ಸ್ವಲ್ಪ ಪೇಷನ್ಸ್ ಅಷ್ಟೇ. ಈಗ ಡೈರೆಕ್ಟ್ ಮೈಕ್ರೋಫೋನ್ ಕೊಡ್ತೀನಿ. ಮೊದಲನೇದಾಗಿ ಸುಮ್ಮಪ್ಪ ಅಣ್ಣ ಎಲ್ಲ ಸ್ವಲ್ಪ ನಿಮ್ಮ ಕೆಳಗಡೆ ಇದ್ದೀನಿ ಬನ್ನಿ ಅಣ್ಣ ದಯವಿಟ್ಟು ಈ ಜಾಸ್ತಿ ಹೊತ್ತು ಇದ್ಕೊಂಡ್ಬಿಡ್ತೀನಿ. ಟ್ರೇಲರ್ ನೋಡಿದ್ರಲ್ಲ, ನಾವು ಸಿನಿಮಾನೇ ನೋಡಿದ್ದೀವಿ. ಮೊದಲನೇದಾಗಿ ಸೂರ್ಯವರಿಗೆ ತುಂಬಾ ಧನ್ಯವಾದ ಹೇಳಬೇಕು. ಯಾಕೆ ಅಂತಂದ್ರೆ ಸೂರ್ಯವರ ಸಿನಿಮಾ ಒಂದು ಪ್ಯಾಟರ್ನ್ ಬೇರೆ ಇರುತ್ತೆ. ಅದ್ರಲ್ಲಿ ಯಾವಾಗಲೂ ಒಂದ್ರಲ್ಲಿಲ್ಲ ಡ್ರಗ್ಸ್, ಇವತ್ತು ನಡೀತಾರೆ, ಇವತ್ತು ಪೀಳಿಗೆಗಳು ಯಾವ್ದಾದ್ರಲ್ಲಿ ಇದಾಗ್ತಾರೆ ಆ ಥರದ ಒಂದು ಸಿನಿಮಾ. ಆದ್ರೆ ಈ ಸಿನಿಮಾದಲ್ಲಿ ನೀವು ಹೆಚ್ಚು ಗನ್ನೇ ನೋಡ್ತೀರ. ಅಂದ್ರೆ ಸೂರ್ಯವ್ರು ಹೇಳ್ಕೊಳ್ತಿರೋದೇನಾದ್ರೆ ಅದ್ರ ಗನ್ನಪ್ಪ ಬನ್ನಲ್ಲ ಅದು ಅಂತ ಅಂದ್ಬಿಟ್ಟು. ಯಾಕಂದ್ರೆ ಇವತ್ತು ಯುವ ಪೀಳಿಗೆ ಎಷ್ಟು ಜನ ಗನ್ಗಳ ಜೊತೆ ಆಟ ಆಡ್ತಾ ಇದಾರೆ ಅಂತ ನಿಮ್ಗೆ ತುಂಬಾ ಚೆನ್ನಾಗಿತ್ತು. ಸೊ ಅದನ್ನು ಫೇಸ್ ಮಾಡಿದ್ದಾರೆ ಪ್ರತಿಯೊಬ್ಬ ಕಲಾವಿದರು. ಎಲ್ಲ ಎಷ್ಟು ಜನ ಇದ್ರೆ ಟೆಕ್ನಿಷಿಯನ್ಸ್ಗಳು ಎಲ್ಲರಿಗೂ ಕೂಡ ತುಂಬಾ ಅನುಕೂಲ ಆಗುತ್ತೆ ಸರ್. ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾ ಫೀಲ್ ಆಯ್ತು. ಸೊ ಅದಕ್ಕೋಸ್ಕರ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೇನೆ ಫೈನಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇಲ್ಲಿವರೆಗೂ ನೀವೆಲ್ಲ ಹಿಂದಿನ ರೆಬಲ್ ಸ್ಟಾರ್ ಅಂತಿದ್ರಿ, ಇಲ್ಲ ರಿಯಲ್ ರೆಬಲ್ ಸ್ಟಾರ್ನೇ ನೋಡ್ತೀನಿ ನೀವು ಸಿನಿಮಾದಲ್ಲಿ. ಯಾಕೆಂದ್ರೆ ಮೊದಲೇ ಸಿನಿಮಾದು ಈ ಸಿನಿಮಾದು ಅಭಿಷೇಕ್ ಅವರು ತುಂಬಾನೇ ಬದಲಾಗಿದ್ದಾರೆ. ಅವ್ರ ಆಕ್ಟಿಂಗ್ ಸ್ಕಿಲ್ ಬದಲಾಗಿದೆ, ಅವ್ರ ಸ್ಟೈಲ್ ಬದಲಾಗಿದೆ. ಯಾಕಂದ್ರೆ ಅದು ಅಷ್ಟೊಂದು ಕಾರಣ ಸೂರ್ಯವ್ರ ತಗೊಳ್ತೀನಿ. ಯಾಕಂದ್ರೆ ಚೆನ್ನಾಗಿ ಕೆಲಸ ತಗೊಂಡಿದ್ದಾರೆ ನಮ್ಮ ಹುಡುಗರ ಹತ್ರ. ಸೊ ಆಲ್ ದಿ ಬೆಸ್ಟ್. ಆದ್ರೆ ನೀನ್ ಮಾಡಿದೆ ಅಂತ ಹೇಳ್ತೀರ, ಅವ್ರು ಮಾಡಿಸಿದ್ರೆ ಅಂತ ಹೇಳ್ತಾರೆ ಅಷ್ಟೇ. ಯಾಕಂದ್ರೆ ನಿಜವಾಗ್ಲೂ ತುಂಬಾ ಮುದ್ದಾಗಿ ಕಾಣಿಸ್ತಾರೆ. ನಾವು ಯಾವಾಗ್ಲೂ ಹೇಳ್ತೇವಲ್ಲ, ಮೊದಲು ನಮ್ಮನ್ನೆಲ್ಲ ನೋಡಿದ್ರೆ ಹೈಟ್ ಹೈಟ್ ಅನ್ನೋರು. ಇವಾಗ ಯಾರು ಐತೆ ಸ್ವಲ್ಪ ನೋಡಿ ಸ್ವಾಮಿ, ಇವ್ರ ಮುಂದೆ ನಾವೇ ಕುಳಿಗಿವ ಹೋಗೋರು ಹೇಳ್ರಿ. ನನಗಿಂತ 2 ಇಂಚ ಜಾಸ್ತಿ ಅವ್ರೆ ಸ್ವಾಮಿ ಅವರು. ಅಲ್ಲೋಡಿ ನಾನು ಆಕ್ಚುಲಿ ವಿಕಿರು ಕೂಡ ನನ್ಗಿಂತ ಹುಟ್ಟವನೆ ನೋಡ್ರಿ. ಬಾಯ್ ಸ್ವಲ್ಪ ಇದೆಲ್ಲೂ ತೋರಿಸ್ಬೇಕು ಪಾಪ. ಹಲೋ ಟೇ, ನಾನು ಇದ್ದಾಗ ಸ್ವಲ್ಪ ಗುಳ್ಳು ಕಾಣಿಸ್ತಾ ಇದ್ದೀನಿ. ಯಾಕಂದ್ರೆ ಇವತ್ತೆಲ್ಲ ಬರ್ತಾರಂತ ಎಲ್ಲ ಯಂಗ್ಸ್ಟರ್ಸ್ಗಳಿಗೂ ಒಳ್ಳೇದಾಗ್ಲಿ. ಯಾಕಂದ್ರೆ ಬ್ಯಾಡ್ ಮೈನಸ್ ಸಿನಿಮಾ ಬರೀ ಹೆಸರು ಮಾತ್ರ ಬ್ಯಾಡ್ ಮೈನಸ್ ಇದೆ, ಅಂದ್ರೆ ಒಳ್ಳೆ ಮೈನಸ್ ಇಟ್ಟು ಮಾಡುವಂತ ಸಿನಿಮಾ ಇದು. ಸೊ ಇದೇ ನವೆಂಬರ್ 24ನೇ ತಾರೀಕು 24ನೇ ತಾರೀಕು GT ಮಾಲಿಂದ ಹಿಡಿದು ಎಲ್ಲ ಮಾಲ್ಗಳಲ್ಲೂ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳು ಬರುತ್ತೆ. ದಯಮಾಡಿ ಥಿಯೇಟರ್ಗೆ ಬಂದು ಈ ಸಿನಿಮಾ ನೋಡಿ. ಯಾಕಂದ್ರೆ ಈಗ ಬ್ಯಾಡ್ ಮ್ಯಾನಸ್ ಆಯ್ತು, ಬ್ಯಾಡ್ ಮ್ಯಾನಸ್ ಹಿಂದ್ಗಡೆ ನೀವು ಬರ್ತಿದೆ ಕೈಮಾ ಬರ್ತಾ ಇದೆ ನಮ್ಮ ತಣ್ಣೀರ್ ಒಂದು, ಅದ್ರ ಜೊತೆಗೆ ನಮ್ಮ ಟೈಗರ್ ಒಂದು ಲಂಕಾ ಸುರ ಬರ್ತಾ ಇದೆ. ಹೌದಾ? ಸೊ ಹಾಗೇನೆ ನಮ್ಮ ವಿಕಿದು ಮುದ್ದಳು ಬರ್ತಾ ಇದೆ, ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಎಲ್ಲ ಕನ್ನಡ ಸಿನಿಮಾ ಹರಿಸಿ ಬೆಳೆಸಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತಾ ಇವತ್ತೆಲ್ಲರೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಪಟಾಕಿ ಹೊಡಿದ್ರು, ಆದ್ರೆ ದಯಮಾಡಿ ನೋಡ್ಕೊಂಡ್ಬಿಡಿರಿ. ಯಾಕಂದ್ರೆ ದೀಪಾವಳಿ ಎಲ್ಲರೂ ಉಪಯುಕ್ತ ಕೊಡ್ಲಿ, ಯಾವುದೇ ಕಾರಣಕ್ಕೂ ತಜ್ಜು ಹಾಕೊಂಡ್ರಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಸ್ವಲ್ಪ ಗೌರವ ಎಲ್ಲ ನಮ್ಮ ಸೌಲಭ್ಯ ಕಾಣ್ತೀವಿ. ಯಾವತ್ತೂ ಇದ್ದಿದೆ ಅಣ್ಣ ನಮಗೆ, ಅದು ಅವರಿಂದ ನಾವಣ್ಣ, ನಮ್ಮಿಂದ ಯಾರಿಲ್ಲ ಅಣ್ಣ, ಅವರಿಂದ ನಾವಣ್ಣ ಅಷ್ಟೇ. ಥ್ಯಾಂಕ್ ಯು ಅಣ್ಣ, ಇದೇ ಪ್ರೀತಿ ಇದೇ ಪ್ರೋತ್ಸಾಹ ಯಾವತ್ತೂ ಇರ್ಬೇಕಂತ ಕೇಳ್ಕೊಳ್ತೀರಣ್ಣ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು.